ರಬ್ಬರ್ನಂತೆ ಬೆಂಡಾಗುವಳು, ಸ್ಪ್ರಿಂಗ್ನಂತೆ ಪುಟಿದೇಳುವಳು. ಪಕ್ಕ ಮಣ್ಣಿನ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಈ ಬಾಲೆಯ ಸಾಧನೆ ಅದ್ಭುತ. ಭಾರತಕ್ಕಷ್ಟೇ ಸೀಮಿತ ಅನ್ನೋ ಹಾಗಿದ್ದ ಯೋಗ ಸ್ಪರ್ಧೆಯಲ್ಲಿ ಈಗ ಈ ಕುವರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಲು ಸಿದ್ಧವಾಗಿ ನಿಂತಿದ್ದಾರೆ. ಉತ್ತರ ಕನ್ನಡದ ಗೋಕರ್ಣದ ಬಾಲಕಿ 15ರ ಹರಿಯದ ಶ್ರೀನಿಧಿ ಗೌಡ ಈಗ ಭಾರತದ ಗಡಿರೇಖೆಯನ್ನ ದಾಟಿ ತನ್ನ ಯೋಗ ಕಲೆಯನ್ನ ಪ್ರದರ್ಶಿಸುವ ಯೋಗವನ್ನ ಪಡೆದಿದ್ದಾರೆ. ಮುಂಬರುವ ದುಬೈ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಯಲ್ಲಿ ಶ್ರೀನಿಧಿ ಭಾರತವನ್ನ ಪ್ರತಿನಿಧಿಸುತ್ತಿದ್ದಾರೆ. ಗೋಕರ್ಣದ ಪ್ರಕಾಶ್ ಗೌಡ ಹಾಗೂ ಸರೋಜಗೌಡ ದಂಪತಿಯ ಮಗಳಾಗಿರುವ ಇವರು ಈ ಹಿಂದೆ 22 ನಿಮಿಷಗಳ ಕಾಲ ಭೂಮಾಸನ ಮಾಡಿ ವಿಶ್ವ ದಾಖಲೆಯನ್ನ ಬರೆದಿದ್ರು. ಅಲ್ಲದೆ 30 ಸೆಕೆಂಡ್ನಲ್ಲಿ 12 ಚಕ್ರಾಸನ, 1 ನಿಮಿಷದಲ್ಲಿ 1,000 ಸೂರ್ಯ ನಮಸ್ಕಾರ ಮಾಡಿ ದಾಖಲೆಯನ್ನ ಬರೆದಿದ್ರು. ಸಣ್ಣ ವಯಸ್ಸಿಗೆ ಯೋಗಾಸನ ಮಾಡುತ್ತಿದ್ದ ಈ ಬಾಲಕಿ ಕಾರ್ಕಳದ ಯೋಗ ಗುರು ನರೇಂದ್ರ ಕಾಮತ್ ಅವರ ಗರಡಿಯಲ್ಲಿ ಪಳಗಿದವರು. ಬರೀ ಯೋಗಪಟು ಆಗಿರದೆ ಕುಂದಾಪುರದ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಈಕೆ ತನ್ನ ಶಾಲೆಯ ಎಲ್ಲಾ ಮಕ್ಕಳಿಗೂ ಪ್ರಾಣಾಯಾಮವನ್ನ ಹಾಗೂ ಯೋಗಾಸನವನ್ನ ಕಲಿಸುತ್ತಿದ್ದಾರೆ. 5ನೇ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆ ದುಬೈಯಲ್ಲಿ ನಡೆಯಲಿದ್ದು ದಿನಾಂಕ ಇನ್ನೂ ನಿಗದಿಯಾಗದಿದ್ರೂ ಬಾಲಕಿ ಭರ್ಜರಿಯಾಗಿ ತಯಾರಿಯಲ್ಲಿ ತೊಡಗಿದ್ದಾಳೆ. ನನಗೆ ಯೋಗ ಮಾಡುವುದೆಂದರೆ ತುಂಬಾ ಖುಷಿ. ನಾನು ದಿನಾಲೂ ಯೋಗ ಮಾಡುತ್ತೇನೆ. ನಾನು ದುಬೈನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಯೋಗಾಸನ ಸ್ಪರ್ಧೆಗೆ ಆಯ್ಕೆಯಾಗಿರುವುದು ನನಗೆ ತುಂಬಾ ಖುಷಿಯಾಗುತ್ತಿದೆ. ನನ್ನ ತಂದೆಯವರು ದಿನಾಲೂ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು. ಇದರಿಂದ ಪ್ರೇರಿತಳಾಗಿ ನಾನು ಯೋಗಾಭ್ಯಾಸವನ್ನು ಮಾಡಲು ಪ್ರಾರಂಭಿಸಿದೆ. ಒಟ್ಟಿನಲ್ಲಿ ಯೋಗ ಕಲೆ ಮೂಲಕ ದುಬೈಗೆ ತೆರಳಲು ಯೋಗ ಸದ್ಯ ಶ್ರೀನಿಧಿ ಗೌಡ ಅವರ ಪಾಲಿಗೆ ಒದಗಿ ಬಂದಿದೆ. ಇವರ ಸಾಧನೆ ಇನ್ನಷ್ಟು ಉನ್ನತಿಗೆರಲಿ, ಆ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿಯುವಂತಾಗಲಿ ಅನ್ನೋ ಹಾರೈಕೆ ನಮ್ಮೆಲ್ಲರದ್ದಾಗಲಿ.